ಇವೆಲ್ಲ ಅನ್ಕೋಬಹುದು. ಯುದ್ಧಕ್ಕೆ ಕರೆದಿದ್ದೇನೆ ಪ್ರೇಮ್ ಅಂತಿಲ್ಲ, ತುಂಬಾ ಪ್ರೀತಿಯಿಂದ ಕರೆದಿದ್ದೀನಿ. ಸೊ ಯುದ್ಧ ಮಾಡೋದು ಮಾಡ್ಕೋಬಹುದು, ಯಾರು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ರೆಡಿ ಇರ್ತೀವಿ ಅಂತ ಅಷ್ಟೇ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಇವತ್ತು ಫಸ್ಟು ಪ್ರೆಸ್ ಮೀಟು, ನಾವು ಫಸ್ಟು ಧ್ರುವರ್ದು ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ. ಇವತ್ತು ಫಸ್ಟ್ ಪ್ರೆಸ್ ಮೀಟ್. ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ, ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ. ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು, ಅದೊಂದು ಗ್ಲಿಮ್ಸ್ ಇವಾಗ ನೋಡಿದ್ರಿ ನೀವು. ಆ್ಯಂಡ್ ಒಬ್ಬರು ಲಾಸ್ ವೆಗಸ್, ಒಬ್ಬರು ಅವ್ರ ಹೆಸರೇನೋ ಇದೆ, ಇಂಗ್ಲೀಷ್ ಹೇಳಕ್ಕೆ ಬರಲ್ಲ ನನಗೆ, ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ಟರೆ. ಬ್ಯಾಲೆನ್, ಇನ್ನೊಬ್ಬರು ಯುರೋಪು, ಅದು ತುಂಬ ಅದ್ಭುತವಾಗಿ ಇದು ಮಾಡಿದ್ರು. ಅದೆಲ್ಲ ನಮ್ಮ ಅರ್ಜುನರು ಹೇಳ್ತಾರೆ. ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ, ಯಾವುದೇ ಸಿನಿಮಾ ಆಗಲಿ, ಯಾವುದೇ ಇದಾಗಲಿ, ಫಸ್ಟು ಇನ್ವಿಟೇಷನ್ ಅಂತ ಇರುತ್ತೆ, ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ. ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಅರ್ಜುನ್ ಜನ್ಯವ್ರನ್ನ. ಯಾಕೆಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗ್ಲೂ ಈ ಸಿನಿಮಾದ ತುಂಬ ಕೆಲಸ ಮಾಡಿದ್ದಾರೆ. ಒಂದು ಸಮ್ ಟೈಮು ಹಾರ್ಟ್ದು ಇದು ನಡೀತಾ ಇತ್ತು, ಆವಾಗಲೂ ಅಷ್ಟೇ ಸಾರ್ ಆಗಿದೆ ನೋಡಿ ಒಂದ್ಸರಿ ಚೆಕ್ ಮಾಡಿ, ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರಲ್ಲ ನೋಡಿ ಪಾಪ, ಅಷ್ಟು ಇದಾಗಿ ಕೋಪರೇಟ್ ಮಾಡಿದ್ರು, ಅದ್ಭುತ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಎರಡನೇದೇನಪ್ಪ ಅಂದರೆ ಈಗ 16th ಆಗಸ್ಟ್ ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ. ಅದು ಇನ್ನೇ ಎಲ್ಲಿ ಮಾಡ್ತೀವಿ ಅಂತ ಇನ್ನು ಇದಿಲ್ಲ. ಸೊ ಐ ಥಿಂಕ್ ಮುಂಬೈ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಆ್ಯಂಡ್ ಅದಾದಮೇಲೆ ಆಗಸ್ಟ್ 24th ಫಸ್ಟ್ ಸಾಂಗು ಹೈದರಾಬಾದಲ್ಲಿ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು. ಸೊ ಅದು ನಡೀತಾ ಇದೆ. ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಸಂಬಂಧಪಟ್ಟಿದ್ದು. ಶ್ಯಾಮಣ ಮತ್ತು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ. ನಾವು ಅವ್ರ ಜೊತೆ ಕತ್ತಿ ಕುರಾಣಿ ಇಟ್ಕೊಂಡು ಯುದ್ಧ ಮಾಡೋಕ್ಕೆ ನಿಂತಿದ್ದೀವಿ. ಸೊ ತುಂಬ ಅದ್ಭುತವಾಗಿ ಯಾರು ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ. ಆ್ಯಂಡ್ ಥ್ಯಾಂಕ್ ಯು ಶ್ರವಣ, ಥ್ಯಾಂಕ್ ಯು ಆನಂದ್. ಆ್ಯಂಡ್ ಅದೊಂದು ರೆಕಾರ್ಡ್, ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಒಂದೇ, ಕೆ ವಿ ಎನ್ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ, ಒಂದು ದಿವಸನೂ ಏನು ಎತ್ತ ಅಂತ ಕೇಳಿಲ್ಲ, ಒಂದು ದಿವಸನೂ ಇಲ್ಲ, ಯಾಕಂದ್ರೆ ಜೊತೆಲೆ ಕೂತಿರ್ತಾರೆ. ಕೆ ವಿ ಎನ್ ಸ್ವಲ್ಪ ಆರಾಮಾಗಿರ್ತಾರೆ, ಎಲ್ಲ ಸುಪ್ರೀತ್ ಅವರು ಮೇಂಟೈನ್ ಮಾಡ್ತಾರೆ ಪೂರ. ಆ್ಯಂಡ್ ಇಲ್ಲಿಂದನೇ ಕೆ ವಿ ಎನ್ ಅವರು, ಯಾಕಂದರೆ ಯಾವಾಗಲೂ ಬರೋಲ್ಲ ಅವರು, ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ ಕೆ ವಿ ಎನ್ ಅವ್ರಿಗೆ. ಯಾಕಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ, ಆ್ಯಂಡ್ ದೆನ್ ಆಡಿಯೋ ರೀಚ್ ಆಗೋಕ್ಕೂ, ಆ್ಯಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕ್ಕೂ ಅವರೇ ಕಾರಣ. ಯಾಕಂದರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲುಬಾಗಿ ನಿಂತು ಕೆ ವಿ ಎನ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೆ ವಿ ಎನ್ ಸರ್, ಥ್ಯಾಂಕ್ ಯು. ಆ್ಯಂಡ್ ದೆನ್ ಎನಿಥಿಂಗ್ಸ್ ಇದ್ದರೆ ಎಲ್ಲ ಮಾತಾಡಿದ್ಮೇಲೆ ಕೇಳಿ ಮೈನೆ, ಅವ್ರಿಗೆ ಇವ್ರಿಗೆ ಮಾತಾಡಿಸ್ತೀನಿ. ನೀವೇನೋ ಮಾತಾಡ್ತಾ ಇದ್ದೀರಾ, ಮಾಡ್ತಿರೋಲ್ವ ನಂಗೆ ಗೊತ್ತಿಲ್ಲ, ಆಮೇಲೆ ಮಾತಾಡೋಣ ಅಂತ ಬಿಟ್ಟಿದ್ದು. ಬಟ್ ಇವತ್ತು ನೀವು ನೋಡಿದ್ರೆ ಎಲ್ಲ ಅಬ್ರಾಡ್ಗೆ ಹೋಗ್ಬಿಟ್ಟು ಮ್ಯೂಸಿಷಿಯನ್ಸು, ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸು, ಆಮೇಲೆ ಯಾವತ್ತವ್ರು ನಮಗೆ ಸಾಂಗ್ ಕೇಳಿಸಿದ್ರು ಅವತ್ತು ಇಲ್ಲ ಅನ್ನೋ ಥರನೇ ಇರಲಿಲ್ಲ. ಸೊ ಅವ್ರು ಏನು ಮಾತು ಕೊಟ್ಟಿದ್ರು ಅದು ಬಿಫೋರ್ ಲಾಂಚಲ್ಲಿ ಹಿಂಗೆ ಹಿಂಗೆ ಮಾಡ್ತೀನಿ ಅಂತ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ಹಿಂಗೆ ತಂದು ಇಟ್ಟಾಗ ಅದನ್ನು ಇಲ್ಲ ಅನ್ನೋಕ್ಕೆ ಆಗಿಲ್ಲ, ಯಾಕಂದರೆ ಕಮಿಟ್ಮೆಂಟ್ ಆ ಥರ ಇಟ್ಟಿದ್ರು ಆ ಥರ ಮಾಡಿದ್ದಾರೆ. ಸೊ ಆಮೇಲೆ ಈ ರಿಲೇಷನ್ ಬರೋ ಮುಂಚೆಯಿಂದ ಇತ್ತು, ಅವ್ರು ಮಾಡಿರೋ ಮುಂಚೆ ಎರಡು ಸಿನಿಮಾನೂ ನಮ್ಮ ಹತ್ರನೇ ಇತ್ತು. ಸೊ ಮೂರನೇ ವ್ಯಕ್ತಿ ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋದು ಗ್ಯಾರಂಟಿ ಬೇರಿತ್ತು. ಬಟ್ ನಿಜವಾಗ್ಲೂ ಹಾಡುಗಳು ನೀವು ಕೇಳ್ತೀರಾ ಬಂದಿದ ತಕ್ಷಣ ನಿಮಗೆ ಫಸ್ಟ್ ಹಿಯರಿಂಗಲ್ಲೇ ಇದು ಒಂಥರ ಸೆಂಚುರಿ ಹೊಡೆಯೋ ಥರ ಗ್ಯಾರಂಟಿ ಇರುತ್ತೆ. ಅಷ್ಟು ಚೆನ್ನಾಗಿದೆ ಹಾಡುಗಳು, ಆರಾಡಿದೆ, ಆರಾಡೂ ಒಂದರಿಂದ ಒಂದು ಕಾಂಪಿಟ್ ತಗೊಳ್ಳುತ್ತೆ. ಯುದ್ಧ ಶುರು ಅಂತಾರಲ್ಲ, ಆ ಸಾಂಗ್ ಯುದ್ಧ ಶುರು ಆಗುತ್ತೆ. ಈ ಸಾಂಗ್ ಚೆನ್ನಾಗಿದೆಯಾ, ಆ ಸಾಂಗ್ ಚೆನ್ನಾಗಿದೆಯಾ ಅಂದ್ಬಿಟ್ಟು ಆ ಥರ ಇದೆ. ಆಮೇಲೆ ಅರ್ಜುನ್ ಸರ್ರು, ಆಮೇಲೆ ಪ್ರೇಮ್ ಸರ್ ಕಾಂಬಿನೇಷನ್ ಯಾವಾಗ್ಲೂ ಯಾವುದು ಆ್ಯಾವ್ರೇಜ್ ಅನ್ನೋ ಥರನೇ ಇಲ್ಲ, ಎಲ್ಲ ಸೂಪರ್ ಹಿಟ್ಸೆ. ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೇಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿ ಏನು ಮಾಡ್ಬೋದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋಂಥ ಒಂದು ಟೀಮ್ ಇದು. ಧ್ರುವ ಸರ್ ಜೊತೆ ಫಸ್ಟು ಅದ್ದೂರಿ ಮಾಡಿದ್ವಿ, ಆಮೇಲೆ ತುಂಬ ಕಷ್ಟ ಬಿಟ್ಟು ಪೊಗರು ತೊಗೊಂಡ್ವಿ, ತಿರ್ಗಾ ಒಂದು ಮಿಸ್ ಆಯಿತು ಮಧ್ಯದಲ್ಲಿ. ಆದರೆ ಈ ಪಿಕ್ಚರು ಮಿಸ್ ಮಾಡೋದು ಬೇಡ ಅಂತ ಹೇಳಿ, ಯಾಕಂದರೆ
ಅವ್ರದ್ದು ಒಂಥರ ಇಂಟ್ರೆಸ್ಟ್ ಇರುತ್ತೆ. ಯಾಕಂದ್ರೆ ನನಗೆ ಗೊತ್ತು, ಒಂದು ನಾವು ಪೊಗರು ಟೀಸರು ರಿಲೀಸ್ ಮಾಡಿದಾಗ ರಾತ್ರಿ 12 ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬೆಳಗ್ಗೆ 10:00 ಬಿಡಬೇಕು. ಆಯಿತು ಸರ್, ಇನ್ನೇನು ಬೆಳಗ್ಗೆ 10 ಗಂಟೆ ಬಂದರೆ ಆಯಿತು ಅಂತ ಹೇಳಿದ್ರೆ, ಇಲ್ಲ ನನಗೆ 8 ಗಂಟೆ ನೀವು ಆಫೀಸಲ್ಲಿ ಇರಬೇಕು ಅಂದ್ರೆ, ಸರ್ ಏನು ಮಾಡೋಂಗಿಲ್ವಲ್ಲ, ಬರೇ ಪ್ರಸ್ತಾನೆ ಮಾಡಬೇಕು ಬರೋಣ ಅಂದರೆ, ಇಲ್ಲ ಇಲ್ಲ ನೀವು 8 ಗಂಟೆಯಲ್ಲಿ ಇರಬೇಕು. ಸೊ ಆ ಥರ ಒಂದು ಉತ್ಸಾಹ ಅಂದರೆ ನಮ್ಮ ಟೀಮ್ಗೂ ಒಂದು ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಅದೊಂದು ಅವರಲ್ಲೊಂದು ಪ್ರಮೋಷನ್ ಅಂತ ಇದೆ. ಸೊ ಓವರಾಲ್ ನೀವು ನೋಡೋಕ್ಕೆ ಹೋದರೆ ದೇರ್ ಇಸ್ ನಾಟ್ ಈವನ್ ಒಂದು ಮೈನಸ್ ಪಾಯಿಂಟ್ ಇಲ್ಲ ಈ ಪಿಕ್ಚರ್ ಯಾಕೆ ಬಿಡಬೇಕು ಅಂತ ಹೇಳಿ. ಸೊ ಆ ಹಿಂದೆ ನಾವು ಹೌದು ಪ್ರೈಸ್ ಅಂತ ಹೇಳ್ತೀರಾ, ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಬಿಗರ್ ಪ್ರೈಸ್. ಈ ವರ್ಷ ನಾನು ಏನು ಬಜೆಟ್ ಇತ್ತಿದೆ ಕೇಳಿದ್ರು ಅದೆಲ್ಲ ಕಿತ್ಕೊಂಡ್ಬಿಟ್ರಿ. ಸೊ ಓಕೆ, ಸಾಂಗ್ಗಳು ಕೇಳ್ತೀರಾ, ನಿಮಗೂ ಅನಿಸುತ್ತೆ ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಕೊಡ್ತೀನಿ, ಭರವಸೆ ಅಂತ. ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು. ತಗೋಬೇಕು ಇದು ಅದು ಅಂತ. ಸೊ ಕೆ ಡಿ ಹೆಸರು ಬಂದಾಗ ಇಬ್ಬರು ಜೊತೆಗೆ ಸೇರಿಬಿಟ್ವಿ. ಇಲ್ಲ ಇದರಲ್ಲಿ ಏನು ಡಿಸ್ಕಷನೇ ಬಂದಿಲ್ಲ, ಫೈಟು ಆಗಿಲ್ಲ, ಏನೂ ಆಗಿಲ್ಲ. ಇಲ್ಲ ಈ ಪಿಕ್ಚರ್ ಇಬ್ಬರು ಎಸ್, ನಾನು ಇದು ಹೇಳ್ದು ಇವರು ಹೇಳಿದ್ರು ಎಸ್ ತೊಗೋಬೇಕು, ನಾನು ಹೇಳಿದೆ ಎಸ್ ತೊಗೋಬೇಕು ಅಂತ. ಸೊ ಆ ಥರ ಆಯಿತು ಈ ಪಿಕ್ಚರು. ಏಕೆಂದರೆ ಒಂದು ಹಿಸ್ಟ್ರಿ ಇದೆ ಇದ್ರ ಹಿಂದೆ ಇರೋ ಆಮ್ಯುನೇಷನ್ ಅಂತ ಹೇಳ್ಬೋದು ಸರ್. ದಿ ಎಂಟೈರ್ ವೆಪನರಿ ಅಂತ ಹೇಳಬೇಕಂದ್ರೆ ಈ ವಾರ್ ಗೆದ್ಬೇಕು, ಇಟ್ ಈಸ್ ಅ ಶೋರ್ ಶಾರ್ಟ್ ವಿನ್ನಿಂಗ್. ಇದು ಆಮ್ಯುನೇಷನ್ಸ್ ಎಲ್ಲ ವೆಪನ್ಸ್ ನೋಡಿದ್ರೆ ಸರ್, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ದಿ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ, ಧ್ರುವ ಸರ್, ಪ್ರೇಮ್ ಸರ್, ಅರ್ಜುನ್ ಸರ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸ್. ಸೊ ಈ ಎಲ್ಲ ಆಲ್ ದ ಪಾಯಿಂಟ್ಸ್ ಆರ್ ಕವರ್ಡ್, ಅಂದರೆ ಆಲ್ ದ ಪಾಯಿಂಟ್ಸ್ ಆರ್ ಬಿಕಮಿಂಗ್ ಒಂದು ಈ ಪಿಕ್ಚರ್ ಗೆಲ್ಲುತ್ತೆ ಅಂತ ಒಂದು ಭರವಸೆ ಇದೆ. ಸೊ ಈ ಪಿಕ್ಚರ್ ಬಿಡಬೇಕು ಅಂತ ಒಂದು ಇಲ್ಲ ಈ ಯೋಚನೆ ಮಾಡಬೇಕು, ಓಕೆ ಶುಡ್ ವಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಯಾವುದು ಪ್ರಶ್ನೆನೇ ಬಂದಿಲ್ಲ ನಮ್ಮ ಮೈಂಡಲ್ಲಿ. ಈ ಪಿಕ್ಚರ್ ಬೇಕೇ ಬೇಕು ಅಂತ ಇಟ್ ವಾಸ್ 100% ಇದು. ಸೊ ಆಲ್ ದಿ ಬೆಸ್ಟ್ ಸರ್ ಆ್ಯಂಡ್ ಥ್ಯಾಂಕ್ ಯು. ಈ ಆನಂದ್ ಆಡಿಯೋ ಮೇಲೆ ಭರವಸೆ ಮಾಡಿ ವಿ ಹ್ಯಾವ್ ಟೇಕನ್ ದಿಸ್ ಫಿಲ್ಮ್. ಸೊ ಥ್ಯಾಂಕ್ ಯು ಸೋ ಮಚ್, ನೀವು ತುಂಬ ಕೊಟ್ಟಿದ್ದೀರಾ ಈ ಪ್ರಾಜೆಕ್ಟ್ನ ನಮ್ಮ ಕೈಯಲ್ಲಿ. ಸೊ ವಿ ವಿಲ್ ಮೇಕ್ ಇಟ್ ಬಿಗ್ ಅಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ಸರ್ ಆನಂದ್ ಸರ್, ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಧ್ರುವ ಅವ್ರ ಸಿನಿಮಾ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಒಂದು ಡಿಸ್ಕಷನ್ ಬಂತು. ಅವತ್ತು ಬಂದಾಗ ನಾನು ಫಸ್ಟ್ ಹೆಸರು ತೊಗೊಂಡಿದ್ದೆ ಪ್ರೇಮ್ ಸರ್ದು. ಪ್ರೇಮ್ ಸರ್ ಮಾಡೋಕಿದ್ರೆ ಲೆಟ್ಸ್ ಗೋ ಅಹೆಡ್ ಅಂತಂದರು. ಕರೆದು ಸರ್ ಅಂದರೆ ನಮ್ಮವರ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಚೆನ್ನಾಗಿದ್ದಿದ್ದರಿಂದ ಜಸ್ಟ್ ಒಂದು ಕೂತ್ವಿ ನಾನು ಪ್ರೇಮ್ ಸರ್, 1 ನಿಮಿಷದಲ್ಲೇ ಸರ್ ಓಕೆ ಗೋ ಅಹೆಡ್ ಮಾಡೋಣ ಅಂತಂದರು. ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ನಾವು ಅವರು ಡಿಸ್ಕಷನ್ ಮಾಡಿದಾಗ ನಾನು ಸರ್ ಹೇಳಿದ್ದು ಒಂದೇ ಒಂದು, ಸರ್ ಇದುವರೆಗೂ ನಿಮ್ಮ ರೆಕಾರ್ಡ್ ಏನಿದೆ ಆ ಥರ ಬ್ರೇಕ್ ಮಾಡೋಂಥ ಒಂದು ಸಿನಿಮಾ ಮಾಡಿ ಸಾಕು ನಮಗೆ, ನಾನು ಬೇರೆ ಇನ್ನೇನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಲ್ಲ ಅಂತಂದೆ. ಆಮೇಲೆ ಇನ್ನೊಂದು ನಾನು ಅವ್ರಿಗೆ ಹೇಳಿದೆ ಸರ್, ಸಾಂಗ್ಸ್ ಬಂದು ಸರ್ ಇದಕ್ಕಿಂತ ಬೆಸ್ಟ್ ಮಾಡಿ ಅದಕ್ಕಿಂತ ಬೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ. ನಿಮ್ಮ ಪ್ರೀವಿಯಸ್ ಹಿಟ್ಸ್ ಏನಿದೆ ಅದಕ್ಕಿಂತ ಬೆಲ್ ಸಾಂಗ್ ಮಾಡಬೇಕು ಸರ್, ನನ್ನಿಂದ ಇದೊಂದೇ ರಿಕ್ವೆಸ್ಟ್ ಅಂತ ಕೇಳಿದೆ. ಸರ್ ಒಂದೇ ಒಂದು ಹೇಳಿದ್ರು, ನಂದೊಂದು ಡ್ರೀಮ್ ಮೇಕಿಂಗ್ ಅಂತಿದೆ, ಅದನ್ನು ನಾನು ಇದನ್ನು ಮಾಡೋದಕ್ಕೆ ಇದರಲ್ಲಿ ಇಷ್ಟಪಡ್ತೀನಿ ಅಂತಂದಾಗ, ಸರ್ ವಾಟ್ ಎವರ್ ಯು ಲೈಕ್ ಟು ಡೂ, ಅಂದರೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಇಲ್ಲೇ ಮಾಡಬೇಕು, ಈ ಥರ ಮ್ಯೂಸಿಷಿಯನ್ಸ್ ಬೇಕು, ಈ ಥರ ಸಿಂಗರ್ಸ್ ಬೇಕು ಅಂತಂದಾಗ ನಾನು ಒಂದೇ ಹೇಳಿದೆ, ಸರ್ ಪ್ಲೀಸ್. ಯಾಕಂದರೆ ಇದುವರೆಗೂ ನಾನು ಸಾಂಗ್ ಮೇಕಿಂಗ್ ಆಗಲಿ ಯಾವುದಕ್ಕೂ ಕೂತಿದ್ದಾಗಲಿ ಯಾವುದೂ ಇರಲಿಲ್ಲ. ಪ್ರೇಮ್ ಸರ್ ಜೊತೆ ಆಲ್ಮೋಸ್ಟು ಫಸ್ಟು ಕತೆ ಆಗಿದ ತಕ್ಷಣ ಸರ್ರು ಕೂತಿದ್ದೆ ನೆಕ್ಸ್ಟ್ ಸಾಂಗ್ಗೆ ಅಲ್ಲ. ಕೂತಾಗ ಪ್ರೇಮ್ ಸರ್ನು ಅರ್ಜುನ್ ಜೈನ ಸರ್ ಮೈಸೂರಿಗೆ ಹೋದರು. ಮೈಸೂರಿಗೆ ಹೋಗಿ ಆಲ್ಮೋಸ್ಟ್ ಒಂದು 2-2.5 months ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇನ್ನೇನೂ ಇಲ್ಲ. ಈ ವಾರ ಹೋದಾಗ ವಾರ ವಾರ ನಾನು ಹೋಗ್ತಾ ಇದ್ದೆ ಮೈಸೂರಿಗೆ, ಹೋದಾಗೆಲ್ಲ ಕೇಳಿದಾಗ ಈ ವಾರ ಒಂದು ಮ್ಯೂಸಿಕ್ ಕೇಳಿಸ್ತಿದ್ರು, ನೆಕ್ಸ್ಟ್ ವಾರ ಅದು ಅಲ್ಟಿಮೇಟ್ ಆಗಿರ್ತಿತ್ತು. ನೆಕ್ಸ್ಟ್ ವಾರ ಆಗೋಷ್ಟರಲ್ಲಿ ಇಲ್ಲ ಇಲ್ಲ ಅದ್ಯಾಕೋ ನಂಗೆ ಇಷ್ಟ ಆಗಲಿ ಅಂತ ಮತ್ತೆ ಚೇಂಜಸ್ ಮಾಡಿ ಕರೆಕ್ಷನ್ಸ್ ಮಾಡಿ 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 ಒಂದು ಬೆಸ್ಟ್ ಸಾಂಗ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಆ್ಯಂಡ್ ಮೋರ್ ಓವರ್ ಅರ್ಜುನ್ ಜೈನ ಸರ್, ಅರ್ಜುನ್ ಜೈನ ಸರ್ ಈ ಸಿನಿಮಾಗೆ ಸ್ಪೆಂಡ್ ಮಾಡಿರೋ ಅಷ್ಟು ಟೈಮ್ ನನ್ನ ಪ್ರಕಾರ ಯಾವ ಸಿನಿಮಾಗೂ ಟೈಮ್ ಸ್ಪೆಂಡ್ ಮಾಡಿಲ್ಲ. ಆಲ್ಮೋಸ್ಟ್ ಲೈಕ್ ಪ್ರೇಮ್ ಸರ್ ಹಂಗೆ ಅಂತಂದರೆ ಇದಕ್ಕಿದ್ದಂಗೆ ಏನಾದರೆ 11 ಗಂಟೆಗೆ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಅಂತಂದರೆ ಅರ್ಜುನ್ ಜೈನ ಸ್ಟುಡಿಯೋಲಿ ಕೂತಿರ್ತೀನಿ ಅಂತಿದ್ರು ಅವಾಗ. ಅಷ್ಟು ಟೈಮ್ ಇದಕ್ಕೆ ಡೆಡಿಕೇಟ್ ಮಾಡಿ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಮೋರ್ ದೆನ್ ಎನಿಥಿಂಗ್ ಶ್ಯಾಮ್ ಸರ್ ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಬೇರೆ ಆಡಿಯೋ ಕಂಪ್ನಿ ಅನ್ನೋದಕ್ಕಿಂತ ನಮ್ಮ ಸ್ವಂತ ಆಡಿಯೋ ಕಂಪ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಒಂದು ಸತಿ ಶ್ಯಾಮ್ ಸರ್ ಹತ್ರ ಮಾತಾಡಿ ಮುಗಿದಾದ್ಮೇಲೆ
ಅವ್ರ ಟೀಮಲ್ಲಿ ಪ್ರತಿಯೊಬ್ಬರು ಸಹ ಆಗುತ್ತೆ ನಮಗೆ, ಅವರಿಗಿಂತ ಜಾಸ್ತಿ ಫೋನ್ ನಾವೇ ಅವ್ರಿಗೆ ಮಾಡ್ತೀವಿ. ಯಾವುದೇ ಒಂದು ಅಪ್ಲೋಡಿಂಗ್ ಆಗಲಿ ಏನೇ ಆಗಲಿ, ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಇದೆ ಆನಂದ್ ಆಡಿಯೋದಲ್ಲಿ. ಅವಿನ್ನೊಂದು ಹೇಳಬೇಕು ಅಂತಂದರೆ, ನಮ್ಮ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಆಡಿಯೋ ಕಂಪನೀಸ್ ಅಂತಂದರೆ ಇಟ್ ಈಸ್ ಆನಂದ್ ಆಡಿಯೋ. ನಾವು ಆಲ್ಮೋಸ್ಟ್ ಸರ್ 2022 ಇಂದ ಡಿಸ್ಕಷನಲ್ಲಿ ಇದ್ವಿ ಸಾ ಆಡಿಯೋ ಬಗ್ಗೆ. ಅವಾಗಿಂದನೂ ನಾನು ಹೇಳಿದೆ, ಸರ್ ಏನು ಮಾಡ್ತೀವಿ ಅಂತ, ಏನು ಮಾಡ್ತೀವಿ ಅಂತ ನಾವು ನಿಮಗೆ ತೋರಿಸಾದ್ಮೇಲೆ ನಾನು ನಂಬರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಆಲ್ಮೋಸ್ಟ್ 2 ಇಯರ್ಸಿಂದ ಡಿಸ್ಕಷನ್ ಇದ್ದಾಗಲೂ ನಾವು ನಂಬರ್ ಬಗ್ಗೆ ನೆಗೋಷಿಯೇಷನ್ನೇ ಮಾಡಿರಲಿಲ್ಲ. ನೆಗೋಷಿಯೇಷನ್ ಸ್ಟಾರ್ಟ್ ಮಾಡಿದ್ದೆ ಈ ಮಂತ್ ಫಸ್ಟ್ ವೀಕಿಂದ. ವಿತಿನ್ ಸಮ್ ಟೈಮ್ ಅದನ್ನು ಮುಗಿಸಿದ್ರು. ಸಾಂಗ್ಸ್ ಕೇಳಿದ ಮೇಲೂ ಸಹ ತುಂಬ ಖುಷಿಪಟ್ಟರು, ವೆರಿ ಪಾಸಿಟಿವ್ ಆಗಿ ಮಾಡಿಕೊಟ್ರಿ ಇದನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಜೊತೆ ಒಂದು ಅಸೋಸಿಯೇಷನ್ನು, ಇಟ್ಸ್ ಅ ಬಿಗ್ ಸ್ಟ್ರೆಂತ್ ಫಾರ್ ಅಸ್. ದಿಟ್ಸ್ ಇಟ್ ಸಾಂಗ್ ಬಗ್ಗೆ. This audio is sold for 17 crores 70 lakhs. That is the number of the audio of KD. Yes. Thank you. Yeah, we'll all wait a minute. Wait a minute. Nam bus. In cinema, sir, design madidru. So now we film first and now 256 piece orchestra now hakiravu. ನಂಬರ್ ಅಂತ ಹೇಳಬೇಕಂದ್ರೆ 256 ಪೀಸ್ ಆರ್ಕೆಸ್ಟ್ರಾ ಬುಡಾಪೆಸ್ಟಲ್ಲಿ ಯಾವ ಇಂಡಿಯನ್ ಸಿನಿಮಾ ಇರೋದ್ರಿಗೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಇದಕ್ಕೆ ಮೊದಲನೇ ಕಾರಣ ಬಂದು KVN ಪ್ರೊಡಕ್ಷನ್ಸ್ ಆ್ಯಂಡ್ ಪ್ರೇಮ್ ಸರ್. ಪ್ರೇಮ್ ಸರು ಈಗ ಸುಮ್ಮನೆ ಈ ಹಾಡುಗಳಿಗೆ 256 ಆರ್ಕೆಸ್ಟ್ರಾ ಹಾಕ್ಬಿಡೋಕ್ಕಾಗೋದಿಲ್ಲ. ಆ ಹಾಡು ಹಂಗೆ ಮಾಡಬೇಕು, ಅಲ್ಲಿ ಆರ್ಕೆಸ್ಟ್ರೇಷನ್ ಮಾಡೋರು ಅಪ್ರೂವ್ ಮಾಡಬೇಕು. ಯಾರೇ ಹೋದ್ರೂ ಸಡನ್ ಆಗಿ ದೇ ವಿಲ್ ನಾಟ್ ಟೇಕ್ ಆ್ಯಂಡ್ ಪ್ಲೇ ದ ಮ್ಯೂಸಿಕ್. ಸ್ಕೋರ್ನ ಅಪ್ರೂವ್ ಮಾಡಬೇಕು. ಸೊ ಆ ಸ್ಕೋರಲ್ಲಿ ಇಷ್ಟು ಬೇಕಾ ಬೇಡವಾ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಲಾಸ್ ಏಂಜಲೀಸಿಂದ ನಮಗೆ ಬ್ಯಾಲೆಂಟ್ ಅಂತ ಒಬ್ಬರು ಸಿ ಓ, ಬುದಾಪೆಸ್ಟ್ ಆರ್ಕೆಸ್ಟ್ರಾ ಎನ್ನ ಸಿ ಓ, ಅವ್ರು ವರ್ಕ್ ಮಾಡಿದ್ರು. ಜೊತೆಲಿ ಪೀಟರ್ ಅಂತ ಒನ್ ಆಫ್ ದ ಬೆಸ್ಟ್ ಇನ್ ಬುದಾಪೆಸ್ಟ್, ಅವರು ಅರೇಂಜ್ ಕಂಡಕ್ಷನ್ ಮಾಡಿದ್ರು. ಸೊ ಈ ಫಿಲ್ಮ್ ಮೇನ್ ಸ್ಪೆಷಾಲಿಟಿ ಏನಂದರೆ, ಬರೀ 256 ಪೀಸ್ ಆರ್ಕೆಸ್ಟ್ರಾ ಅಲ್ಲ, ಇಂಡಿಯಾನ ಎಲ್ಲ ಬೆಸ್ಟ್ ಮ್ಯೂಸಿಷಿಯನ್ಸ್ ಪ್ಲೇ ಮಾಡಿರೋಂಥ ಹಾಡುಗಳಿವೆ. ಇಂಡಿಯಾನಲ್ಲಿ ಈಗ ಡ್ರಮ್ಸ್ ಅಂತ ತೊಗೊಂಡ್ರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿರೋದು, ಪರ್ಕೆಷನ್ಸ್ ಅಂದರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿದ್ರು. ಈ ರೀತಿ ಎಲ್ಲನೂ ಪ್ರೊವೈಡ್ ಮಾಡಿದ್ರು ನಮ್ಮ ಪ್ರೀತಿಯ KVN ಪ್ರೊಡಕ್ಷನ್ ಅವರು. ಸೊ ನನ್ನ ಲೈಫಲ್ಲಿ ಇದು ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೊತೀನಿ. ಮುಖ್ಯವಾಗಿ ಬಹಳ ದೊಡ್ಡ ಥ್ಯಾಂಕ್ಸ್ ಪ್ರೇಮ್ ಸರ್ಗೆ ಹೇಳಬೇಕು, ಯಾಕಂದರೆ ಒಂದು 2-3 ತಿಂಗಳು ಈ ಆಡಿಯೋಗೋಸ್ಕರ ಅವ್ರು ನನ್ನ ಜೊತೇಲಿ ಟೈಮ್ ಸ್ಪೆಂಡ್ ಮಾಡಿದರು ಮೈಸೂರಲ್ಲಿ. ಈ ಫಿಲ್ಮಲ್ಲಿ ಎಷ್ಟು ಹಾಡುಗಳಿದೆ, ಇವರು 6 ಅಂತ ಹೇಳಿದಾಗ ನನಗೆ ಈಗಿನ ಗೊತ್ತಾಗಿದೆ 6 ಇದೆಯಾ ಅಂತ, ಯಾಕಂದರೆ ನಾನು ಎಷ್ಟು ಮಾಡಿದ್ದು ನಾನು ನೆನಪೇ ಇಲ್ಲ. ಏ ಸರ್ ಜಾಸ್ತಿ ಇದೆ ಸರ್ ಇನ್ನೂ ಅಂತ. ಆ್ಯಂಡ್ ಬಟ್ ಎವ್ರಿ ಇಲ್ಲ ಎವ್ರಿ ಕ್ಯಾರೆಕ್ಟ್ರಿಗೂ ಒಂದೊಂದು ಥೀಮ್ ಮಾಡಿರೋದೇ ಹಾಡು ಥರ ಇದೆ. ಒಂದೊಂದು ಥೀಮ್ಗೇನು ಅಷ್ಟು ಖರ್ಚು ಮಾಡಿದೀವಿ ಅಂದರೆ ಮತ್ತೆ ಪ್ರೇಮ್ ಸರೇ ಮಾಡಬೇಕು ಈ ಥರ, ಬೇರೆ ಯಾರು ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ದುಡ್ಡು ಸ್ಪೆಂಡ್ ಮಾಡ್ಬೋದು, ಬಟ್ ಆ ಥರ ಮ್ಯೂಸಿಕ್ ತೆಗ್ಸೋದಿದೆಯಲ್ಲ ಅದು ಒಬ್ಬರೇ. KD ಅಂದರೆ ಕಿಂಗ್ ಫಸ್ಟು ಪ್ರೇಮ್ ಸರ್ ಅಂತ ಹೇಳೋಕ್ಕೆ ಸಹ ಹೇಳ್ತೀನಿ. ಆ್ಯಂಡ್ ದ ಡೈನೋಸರ್ ಆಫ್ ಅವರ್ ಆಲ್ ಹೀರೋಸ್ ಅಂತ ಹೇಳ್ಬೋದು KND. ಸೊ ಅದ್ಭುತವಾಗಿದೆ. ನಾನು ಸ್ವಲ್ಪ ರಶಸ್ ನೋಡಿದೆ, ಸರ್ ಪರ್ಫಾರ್ಮೆನ್ಸು ಕೂಡ ನೋಡಿದೆ, ಅದು ಮುಂದೆ ಮಾತಾಡ್ಬೋದು. ಬಟ್ ಸರ್ ಐ ವಾಸ್ ಜಸ್ಟ್ ಮೆಸ್ಮರೈಸ್ಡ್, ಅಂದರೆ ಆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತೊಗೊಂಡೋಗಿದ್ರಿ ಅಂದರೆ ನನಗೆ ಎಷ್ಟೋ ಮೂಮೆಂಟ್ಸಲ್ಲಿ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತು, ಅಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ರು ಧ್ರುವ ಸರ್. ನಾನು ಸಿಕ್ಕಿದಾಗ ಹೇಳೋಣ ಅಂದ್ಕೊಂಡಿದ್ದೆ ಸರ್. ಸೊ ಆ್ಯಂಡ್ ಆನಂದ್ ಆಡಿಯೋ ಅವರು ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀನಿ. ನಂದು ಆಲ್ಮೋಸ್ಟ್ 150 ಸಿನಿಮಾದಲ್ಲಿ 125 ಸಿನಿಮಾ ಅವ್ರ ಲೇಬಲಲ್ಲೇ ಇರುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ನೀವೇ ತೊಗೊಂಡ್ರಿ ಸರ್. ಪ್ರೇಮ್ ಸರ್ ಇದ್ದರೆ ನೀವು ಇರಬೇಕು, ಅದಿದ್ರೇ ಅದಕ್ಕೆ ಒಂದು ಪಿಲ್ಲರ್. ಆ್ಯಂಡ್ ಥ್ಯಾಂಕ್ ಯು ಸುಪ್ರೀತ್ ಸರ್, ಆ್ಯಂಡ್ ಥ್ಯಾಂಕ್ ಯು ಪ್ರೇಮ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಯಿತು, ಅವಕಾಶ ಅಂತ ಅವ್ನು ನನಗೆ ಕೊಟ್ಟಿರೋದು ಅವಕಾಶ ಅವ್ನು ಕೊಟ್ಟಿರೋದು ನೋಡಿ ಹೆಂಗಂತಾನೆ. ಅರ್ಜುನ್ ಸರ್ ಒಂದು ಮಾತು ಹೇಳಿದ್ರು ಬ್ಲೆಸ್ಸಿಂಗ್ ಅಂತ, ನಿಜವಾಗ್ಲೂ ಅನಿಸುತ್ತೆ ಈ ಮಾತುಕತೆ ಆ ಪೋಸ್ಟರ್ಸು ವಿಷಯಗಳೆಲ್ಲ ಕೇಳಿದಾಗ. KVN ಸಂಸ್ಥೆ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಎಜೆ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಆನಂದ್ ಆಗಿರ್ಬೋದು, ಈ ಇಷ್ಟು ಜೊತೆ ಸೇರಿ ಇಂಥದ್ದು ಒಂದು ಆಗ್ತಾ ಇದೆ ಅನ್ನೋದೇ ಒಂದು ಬ್ಲೆಸ್ಸಿಂಗ್. ಐ ಥಿಂಕ್ ದೇವ್ರ ಆಶೀರ್ವಾದ ಇದ್ದರೆ ಮಾತ್ರ ಈ ಥರ ಒಂದು ಕ್ರಿಯೇಟಿವ್ ಟೀಮ್, ಪ್ಯಾಷನೇಟ್ ಸಿಂಗ್ ಟೀಮ್ ಜೊತೆ ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೂ ಆಡಿಯನ್ಸ್ ಆಗಿ ಕನ್ನಡಿಗರಾಗಿ ಬಹಳ ಹೆಮ್ಮೆ ಕುತೂಹಲ ಇರುವಂತಹ ಸಿನಿಮಾ. ಈ ಕುತೂಹಲಕ್ಕೆ ಬಹಳ ಮುಖ್ಯವಾದ ಮತ್ತೊಂದು ಕಾರಣ ಅಂದರೆ ಆ ಲುಕ್ ನೋಡಿ, ಅಲ್ಲಿ ಆ ಕತ್ತಿನ ಮೈಂಡಲ್ಲಿ ಇಟ್ಕೊಂಡು ಧ್ರುವ ಸರ್ ಅವ್ರ ಐಸು, ಆ ಲುಕ್,
ಸೀರಿಯಸ್ಲಿ ಕೆಡಿ ಅಂದ ತಕ್ಷಣ ಆ ಕಣ್ಣಿಗೆ ಬರುವಂಥದ್ದು ಅಷ್ಟು ಪರ್ಫೆಕ್ಟ್ ಆಗಿದೆ ಆ ಶಾರ್ಟ್. ಧ್ರುವ ಸರ್, ಈ ಸಿನಿಮಾಗೆ ಕೆಲಸ ಮಾಡೋದು ಹೇಗಿತ್ತು? ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡೋದು ಹೇಗಿತ್ತು? ಸರ್ದು ಶೂಟ್ ಮಾಡ್ತೀನಿ, ಬಂದ ಕರೆಕ್ಟ್ ಆಗಿ ಬಂದ ತಕ್ಷಣ ರವಿ ಸರ್ ಅಂದ್ರೆ, ಏನ ನೀನು 10 ವರೆಗೆ ಶೂಟಿಂಗ್ ಬರ್ತೀಯ ನೀನು, ಏನ ನೀನು ಅಂದ್ರು ಧ್ರುವಂಗೆ. ಅಯ್ಯಯ್ಯೋ ಇಲ್ಲಣ, ಯಾರಣ ಹೇಳಿದ್ ನಿಂಗೆ? ನಾನು ಅವಾಗ ರವಿ ಸರ್ ಹೇಳಿದೆ, ಇಲ್ಲ ಸರ್, ಅವನು 7 ಗಂಟೆ ಅಂದ್ರೆ 7 ಗಂಟೆ ಬರ್ತಾನೆ. 7 o'clock ಇಸ್ ಮೈ ಬ್ರದರ್, ಅವನ ಹೀರೋ ಸೆಕೆಂಡ್ರಿ ನನಗೆ, ಇಸ್ ಮೈ ಬ್ರದರ್, ನನ್ನ ತಮ್ಮ. ಎಲ್ಲದಕ್ಕಿಂತ 7 ಅಂದ್ರೆ 7 o'clock ಇರ್ತಾನೆ. ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು 10 ನಿಮಿಷ ಲೇಟ್ ಆದ್ರೆ ನನಗೆ ಮೆಸೇಜ್ ಮಾಡ್ತಾನೆ, ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು, 10 ನಿಮಿಷ. ಬಟ್ 10 ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ, ಏನು ಫೋನ್ನ, ಅಣ್ಣ ನೋಡೋಣ 7:10 ನೋಡೋಣ, ಇನ್ನೂ 1 ನಿಮಿಷ ಬ್ಯಾಲೆನ್ಸ್ ಇದೆ ನಿಂದು ಅಂತ. ಅಂದರೆ ಅಷ್ಟು ಪ್ರಾಂಪ್ಟ್ ಆಗಿ ಏನಕ್ಕೆ ಹೇಳ್ತೀನಿ ಅಂದರೆ ಎಲ್ಲ ಇಡೀ ಯೂನಿಟ್ ಇದ್ರು ಅಂದರು. ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟ್ ಆಗಿ ತುಂಬ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ, ಇನ್ನೊಂದ್ಸರಿ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ, ಬಟ್ ಈಸ್ ಎ ಪ್ರಾಂಪ್ಟ್. ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಹಪ್ಪವರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ, ಅವರಿಬ್ಬರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ. ಅಷ್ಟು ಇನ್ನೋಸೆನ್ಸ್, ಅಷ್ಟು ಅದ್ಭುತವಾಗಿ. ಈಗ ನಮ್ಮ ಅರ್ಜುನ್ ಹೇಳಿದ್ರು, ನಾನು ಓಪನಿಂಗ್ ಒಂದು ಸೀನ್ ತೆಗ್ದೀನಿ, ಒಂದು ಓಪನಿಂಗ್ ಒಂದು ಸೀನ್, ಇಡೀ ಸಿನಿಮಾ ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ನಮಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವನ್ ಥರ ಆಗ್ಬೇಕಲ್ಲ ನಾನು ಅನ್ಸುತ್ತೆ, ಆ ಥರ ಆ್ಯಕ್ಟ್ ಮಾಡಿ. ಸೊ ಏನಕ್ಕೆ ಹೇಳಿದೆ ಅಂದರೆ, ಅವ್ನು ಮಾತಾಡೋಕೆ ಮುಂಚೆ ನನ್ನ ಬಗ್ಗೆ ಏನಾರು ಬೈದಿದ್ ಬಿಟ್ಟಲ್ಲ ಅಂತ ಹೇಳಿದೆ. ಸೊ ಹೇಳೋಕೆ ನಮಸ್ಕಾರ. KD ಅಂದರೆ ಎಕ್ಸ್ಪ್ಯಾನ್ಷನು ಕಾಳಿದಾಸ, ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ. ಈ ಪಾತ್ರ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಈ ಸಿನಿಮಾ ಹೆಂಗೆ ಶುರು ಆಯಿತು ಅಂತ ಹೇಳ್ತೀನಿ. ಆಫ್ಕೋರ್ಸ್ KVN ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಷನ್ ಇರುತ್ತಲ್ಲ, KVN ಸರ್ ಕೇಳಿದ್ರು, ಸರ್ ಯಾರು ಮಾಡೋಣ ಸರ್, ಯಾರ ಜೊತೆ ಮಾಡೋಣ ಸರ್ ಅಂತ. ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ, ಇಲ್ಲ ಪ್ರೇಮಣ್ಣನ ಹತ್ರ ಒಂದ್ಸರಿ ಮಾತಾಡೋಣ, ಯಾಕೆಂದರೆ ಮೊನ್ನೆ ಮೀಟ್ ಆಗಿದ್ದೆ ಅವ್ರ ಹತ್ರ ಅಂತ. ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ, ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ. ಗಾಡ್ಸ್ ಗ್ರೇಸ್ ಎಲ್ಲ ಥಿಂಕಿಂಗು ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು. ನನಗೆ ಯಾವಾಗಲೂ ಒಂದು ಭಯ ಇತ್ತು, ಯಾಕೆಂದರೆ ಡೈರೆಕ್ಟರು ತುಂಬಾ ಕಲ್ಟು, ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿರುವಂಥ ನಿರ್ದೇಶಕರು, ಆ್ಯಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್. ಬಟ್ ನನ್ನ ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ, ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬಾ ಚೆನ್ನಾಗಿ ಗೊತ್ತು. ಹಿ ಯೂಸ್ ಟು ಎನ್ಯಾಕ್ಟ್, ನನಗೆ ತುಂಬಾ ಈಸಿ ಆಯಿತು. ಪ್ರತಿಯೊಬ್ಬರು ಕಲಾವಿದರಿಗೂ ಈ ಥರ ಡೈರೆಕ್ಟರ್ ಸಿಗಬೇಕು ಆ್ಯಕ್ಚುಲಿ. ಏನಕ್ಕೆ ಅಂದರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮರಯ್ಯ, ಆ್ಯಕ್ಟ್ ಮಾಡಿ ಹಿಂಗೆ ಬೇಕು ನನಗೆ, ಹಿಂಗೆ ಬೇಕು ಮಗನ ಬಾಡಿ ಲ್ಯಾಂಗ್ವೇಜು ಅಂತ. ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗೆಯಲ್ಲ, ಕಾಂಪೋಸಿಷನ್ಸ್ ಇರುತ್ತೆ, ನೀಟಾಗಿ ಶಾರ್ಟ್ ವಿಷನ್ಸ್ ಇರುತ್ತೆ, ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ. ಐ ಎಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ್ಣ. ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ, ಆನಂದ್ ಆಡಿಯೋ. ನಾನು ಶ್ಯಾಮ್ ಸರ್ನಿಗೂ ನನಗೂ ಹೆಂಗೆ ಸಂಬಂಧ ಅಂದರೆ, ನಮಗೆ ಅದ್ದೂರಿಯಲ್ಲಿ ಫಸ್ಟ್ ಆಡಿಯೋ ತೊಗೊಂಡಿದ್ದೆ ಶ್ಯಾಮ್ ಸರ್, ಆಗ ಹೊಸಬ್ರದ್ದು ಯಾರು ತೊಗೊಂತಾರಿಲ್ಲ, ಆಗ ಆನಂದ್ ಆಡಿಯೋರು ತೊಗೊಂಡ್ರು. ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು 1,000 CD ಫ್ರೀ ಕೊಟ್ಟಿದ್ರು. ನಾನು ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ, 1,000 CD ಆಗ CD ಇತ್ತು, CD ತೊಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡೆಲ್ಲ ಹೋಗಿ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ, ಮಚ್ಚ ಆ ಬಸ್ಸವ್ರಿಗೆ ಒಂದು ಕೊಟ್ಬಿಡು, ಈ ಬಸ್ಸವ್ರಿಗೆ ಒಂದು ಕೊಟ್ಬಿಡು, ಈ ಆಟೋದವ್ರಿಗೆ ಕೊಟ್ಬಿಡೋಣ ಅಂತ ಪ್ರತಿಯೊಂದು ಇದು. ಇಮಿಡಿಯೇಟಾಗಿ 1-2 ದಿವಸದಲ್ಲೇ 1,000 CD ಆಗೋಯ್ತು. ತಿರ್ಗಿ ಆ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು 80,000 ಹೆಂಗೆ ಅಡ್ಜಸ್ಟ್ ಮಾಡಿ, ತಿರ್ಗಿ ಹೋದ್ರೆ ಅವ್ರು ಒಂದು 2-3 ಸರಿ 1,000 CDs ಕೊಟ್ಟಾದ್ಮೇಲೆ ತಿರ್ಗಿ ಕರೆದ್ರು, ಏನು ದುಡ್ಡು ವಂಚುತ್ತಾ ಇದ್ದೀರಾ, ನೀವೇನು ತಲೆ ಕೆಡ್ಸ್ಕೊಬೇಡಿ, ತೊಗೊಳ್ಳಿ 1,000 CD ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಆ ರೀತಿ ಸಪೋರ್ಟ್ ಮಾಡಿದಂಥ ಶ್ಯಾಮ್ ಸರ್ ಮತ್ತು ಆನಂದ್ ಅವರು, ಆನಂದ್ ಆಡಿಯೋ ಕಂಪ್ನಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫಸ್ಟ್ ಸಿನಿಮಾ ಅದ್ದೂರಿ, ಸಿನಿಮಾ ಬಜೆಟ್ ಬಂದು 4 crore ಇನ್ಕ್ಲೂಡಿಂಗ್ ಪ್ರಿಂಟ್ ಆ್ಯಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಎಲ್ಲ ಸೇರಿ. ಇವತ್ತು ಆಡಿಯೋನೇ ಅದರ 4 crore ಅಂದರೆ 17.75 crore ಹೋಗಿದೆ ಅಂದರೆ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ, ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಜುನಿಯರ್ ಸರ್ಗೆ ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾವಿಬ್ರು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು. ದಿಸ್ KD ಮೂವಿ ಈಸ್ ಎಂಟೈರ್ಲಿ ಪ್ರೇಮಣ್ಣನ್ ಮೂವಿ, ಅವ್ರ ವಿಷನ್ನು, ಅವರ ಡ್ರೀಮು
ಮತ್ತು ಅವರ ಎಕ್ಸಿಕ್ಯೂಷನ್ ಆ್ಯಂಡ್ ಆಲ್ಸೋ ನಮ್ಮ ಡಿ ಒ ಪಿ ವಿಲಿಯಮ್ಸ್ ಅವರು, ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ಶೋರ್. ಇಟ್ ವಿಲ್ ಬಿ ವಾಲ್ಕೆನ ವಿಲಿಯಮ್ಸ್, ಹಾಂ ಅವಸ್ದಾಗ ವಾಲ್ಕೆನ ವಿಲಿಯಮ್ಸ್ ಅಂತ. ಯಾಕೆಂದರೆ ಲೈಟ್ಸ್ಗೇನು ಬರಾನೇ ಇರಲಿಲ್ಲ, ಅಷ್ಟು ಲೈಟ್ಸ್ ಇರುತ್ತೆ ನಿಮಗೆ ನಿಜವಾಗ್ಲೂ 1970-75 ಹೇಗಿರುತ್ತೋ ಹಾಗೆ ಇರುತ್ತೆ. ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದರೆ, ಒಂದು ಬೆಂಗಳೂರನ್ನೇ ಇನ್ನೊಂದು ಬೆಂಗಳೂರು ಮಾಡಿ ಇಟ್ಬಿಟ್ಟಿದ್ರೆ. ಟೌನ್ ಹಾಲು ಅಷ್ಟೇ, ಸೇಮ್ ಮೆಷರ್ಮೆಂಟು. ನಿಮಗೆ ಆಲ್ಮೋಸ್ಟ್ ಇನ್ನೇನು ಬಸಾರ್ ಮಾಡೋದು ಬೇಡ ಅಲ್ವಾ? ಹಾಂ ಇವ ಪರವಾಗಿಲ್ಲ ಅಂತೀರಣ್ಣ, ಇಲ್ಲಿ ಬೇಡ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳ್ದಂಗೆ 16 August 16 ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ, ಫಾಲೋಡ್ ಅಪ್ ಒಂದು ಸಾಂಗ್ 24 ಸಾಂಗ್ ಬರುತ್ತೆ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರು, ಇನ್ನು ಸಾಂಗ್ಸ್ಗಳೆಲ್ಲ ನಡೀತಾ ಇದೆ. ನನಗೆ ಇದು ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್, ಏಕೆಂದರೆ 1970s ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ಆ ವಿಡಿಯೋಲ್ಲಿ ಏಯ್ ಏನೋ ಹಿಂಗಿದ್ಯಾ ಅಂದರು, ನಮ್ಮ ತಂದೆ ಏಯ್ ನಾನು ಹಿಂಗೆ ಕಣ ಇದ್ದೀತು ಅಂದರು. ಎಲ್ಲರ ಕಡೆಯಿಂದನೂ ಒಂದು ಪಾಸಿಟಿವ್ ನೋಟ್ ಅಂತೂ ಇದೆ, ಒಂದು ಪಾಸಿಟಿವ್ ವೈಬ್ಸ್ ಇದೆ. ಯುನೋ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್, ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಜಯ ಆಂಜನೇಯ. ಹಿಂಗೆ ಸಿರಿಮಣಿ ರಿದಮ್, ಸಿರಿಮಣಿ ರಿದಮ್ ಮಾಡಿ ಒಂದು ಸಾಂಗ್ನ ಮೂರು ಮೂರು ಜನ ರಿದಮ್ ಮಾಡಿದ್ದಾರೆ, ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ ಮೂರು ಮೂರು ಜನ ಸಿರಿಮಣಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರು ಅವರ ಹೆಸರು ಮಗ ನಮ್ಮ ರಿಕ್ಕಿ, ರಿಕ್ಕಿ ಅದಾದಮೇಲೆ ಇವರು ತಬಲ ತೋಫಿಕ್, ತೋಫಿಕ್ ಕುರೇಶ್ ಅವ್ರು ಮಾಡಿದ್ರು. ಅಂದರೆ ಈ ಥರ ಒಂದೊಂದು ಟೀಮ್ ಬರೀ ಮೂರು ಜನ ರಿದಮ್ ಮಾಡೋಕ್ಕೇನೆ ಮ್ಯಾಕ್ಸಿಮಮ್ 60 members ಮಾಡ್ತಾರೆ, 60 ಜನ. ಹಂಗ್ಲೇ ಕಾಕೊಂಡ್ರೆ ನಿಮಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ, ಅಂದರೆ ಅಷ್ಟು ಖರ್ಚಾಗುತ್ತೆ, ಅಷ್ಟು ಇದು ಮಾಡಿದೆ. ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟು, ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲ ಕಡೆ ರೀಚ್ ಆಗಬೇಕು, ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟ್ ಸ್ವಲ್ಪ ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ದು ಏನು ಅಲ್ಪ ಸ್ವಲ್ಪ ಹೆಸರಿರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ, ಅರ್ಜುನ್ ಜನ್ಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಇದು ಧ್ರುವ ಅವನೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ ಕಾಸು ಕೊಟ್ಟವ್ರೆ ಅಷ್ಟು ಕಾಸು. ಅಲ್ಲ ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ರೆ ಹತ್ರ ಒಂದು ಸಣ್ಣ ಎಕ್ಸಾಂಪಲು, ನಮ್ಮ ಎಡಿಟರ್ ಹತ್ರ ಹೋಗಿ ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದಿರಲ್ಲ ಅಂತ, ಇಲ್ಲ ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದರೆ ಬಾಸ್ ಓಪನೇ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ. ಅಷ್ಟು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ್ ಅಡಿಯವ್ರಿಗೆ ನಂಗೆ ಶ್ಯಾಮನಗೆ ಮತ್ತು ಇವ್ರಿಗೆ ಸಾಂಗ್ ಕೇಳ್ಸೋಕೆ ಕರೆದೆ ಸ್ಟುಡಿಯೋಗೆ, ನಾವು ಅರ್ಜುನ್ ಅವ್ರಿಗೆ ಹೇಳಿದೆ ಕೇಳಿಸ್ಕೊಂಗೆ ಅಂತ. ಅದು ಓಪನ್ ಆಗಲೇ ಇಲ್ಲ. ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ 700-800 ಟ್ರ್ಯಾಕ್ಸ್ ಇದೆ ಅಂದರೆ ಇಲ್ಲಿ ಓಪನ್ ಆಗಲ್ಲ, ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲ್ಲಿ ಓಪನ್ ಆಗಲ್ಲ. ಅದು ತೊಗೊಂಡೋಗಿ ಚೆನ್ನೈಯಲ್ಲಿ ಮಾಡಬೇಕು, ತಿರುಗಿ ಅದು ತೊಗೊಂಡೋಗಿ ಬಾಂಬೆಯಲ್ಲಿ ಮಾಡಬೇಕು, ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನು ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್, ಇವಾಗಿರೋ ಥಿಯೇಟರ್ಸ್ಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ. ಸೊ ಎಲ್ಲ ಹಾಕೋಬೇಕಲ್ಲ. ಸೊ ಆ ದೃಷ್ಟಿಯಿಂದ ಜೊತೆ ಜಾಸ್ತಿ ಖರ್ಚು ಮಾಡಿದ್ವಿ, ಇಲ್ಲಿ ಖರ್ಚು ಮಾಡಿರೋ ಏನೇ ತೊಂದರೆ ಇಲ್ಲ. ಇನ್ಸಿಡೆಂಟ್ ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರಿನ ಕಟ್ಟಕ್ಕೆ ಟ್ರೈ ಮಾಡಿದ್ದೀವಿ, ಅಂದರೆ ದೊಡ್ಡ ಸುಮಾರು ಒಂದು 20 acres ಸೆಟ್ ಹಾಕಿದ್ದೀವಿ ಬೆಂಗಳೂರು ಸೆಟ್ ಹಾಕಿದ ಆಗಲೇ. ಒಂದು ಆ್ಯಂಡ್ ಹಾಫ್ ಇಯರಿಂದ ಸೆಟ್ ಇದೆ, ಅದು 20 acres ಹಾಕಿದ್ದು ಸೆಟ್ನ. ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ಹಂಗಿರುತ್ತೆ. ನಿಮಗೆ ಒಂದೇ ಸಲ ರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳು ಎಲ್ಲ ಥಿಯೇಟರ್ಗಳು ಅಟ್ ಅ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ, ಯಾವಾಗಿಂದ ರಾಜ್ ದ ಸೋ ಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು, ಹೆಂಗ ಓಪನ್ ಮಾಡಿದ್ವಿ, ಇಲ್ಲ ಪ್ರೇಮ್ 300 theater ಹಾಕ್ಬೇಡ, 400 theater ಹಾಕ್ಬೇಡ, ಬೇಡ ಪ್ರೇಮ್. ನಾನು ಹೇಳ್ದೆ ಸರ್ ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 theater ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕಂದರೆ ಅವ್ನು ಮರಣಿಸಿ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತಾ ಒಂದು ವಾರ ಫುಲ್ ಆಗುತ್ತೆ. ಒಂದು ವಾರ ಫುಲ್ ಆದಾಗ 100 ಬರೋ ದುಡ್ಡು 3 ಬರುತ್ತೆ. ಇದನ್ನ ಸ್ಟಾರ್ಟ್ ಮಾಡಿದೆ ನಾನು, ಬಯಸ್ಕೊಂಡು ನಾನು ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್, ನೋ ಪ್ರಾಬ್ಲಮ್, ಅದರಿಂದ ತಪ್ಪೇನಿಲ್ಲ. ಅಂಡ್ ಜೋಗೇನು ಹಂಗೆ ಮಾಡಿದ್ರು, ಜೋಗ ಅಣ್ಣ ಕೇಳಿದ್ರು ಏನು 360 ರಿಲೀಸ್ ಮಾಡ್ತಿದ್ಯಾ, ಏನು ಮರ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತಾ ಇದ್ದೆ, ನನ್ಗೆ ದುಡ್ಡು ಬಂತು, ಈಗ ಪ್ರೊಡಕ್ಷನ್ ನಂದೇ ಅದು, ನನ್ಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡಿದ್ರು ರಾಜ್ಯ ಸೋಮನ್, ಅವಾಗಲೂ ಹೇಳಿದೆ 1 ಓಡೋದು 3 ದುಡ್ಡು ಬರ್ತದೆ. ಸೊ ಅಂದ್ರೆ ಈಗ ಆ ಟ್ರೆಂಡ್ ಸೇಮ್ ಅದ, ಯಾಕಂದ್ರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಎಂಟೇ ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ, ಅವ್ರ ಸಿನಿಮಾಗಳಿಗಿಂತ ನಮ್ದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು, ನನಗೆ 1 ವಾರ ಹೋಗ್ಲಿ 2 weeks ಹೋಗ್ಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ
ಇಲ್ಲಿ ನಿಮಗೆ ಒಂದು 600 ಥಿಯೇಟರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ ಇವರು. 500 ಇದೆಯಾ ಮಗನೇ? ಒಂದು 500 ಥಿಯೇಟರ್ ಇರ್ಬೋದು. 500 ಥಿಯೇಟರ್ ಸಿನಿಮಾ ರಿಲೀಸ್ ಮಾಡಿದ್ರೆ, 500 ಥಿಯೇಟರ್ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ದು ಕೇಳಿ ಬಿಟ್ರೆ 400 ಥಿಯೇಟರ್ ರಿಲೀಸ್ ಮಾಡ್ತೀನಿ, 400 ಥಿಯೇಟರ್ ರಿಲೀಸ್ ಮಾಡ್ತೀನಿ. ಸೊ ಬರೀ 400 ಥಿಯೇಟರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ರೆ ಅದು ಬರಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಎಂಟೇರ್ ಎಲ್ಲ ಕಡೆನೂ ಆಗ್ತೀವಿ, ಭಾರತನ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಒಳಗಡೆ ಹೋಗ್ತಾನೆ, ಅಲ್ಲಿಗೆ ಮೂರೇ ದಿನಕ್ಕೆ ದುಡ್ಡು ಬರುತ್ತೆ. ಓಕೆ ಸರ್, 6 ದಿನ ಹೋಗ್ಬೇಡ ಆ ಥರ. ಆ್ಯಂಡ್ ಸರ್, ಲುಕ್ಸ್ ಮತ್ತು ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ, ನೀವು ಸುದೀಪ್ ಸರ್ನ, ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ ಎಲ್ಲರೂ ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋದು, ನೀವು ಸ್ಟೇಜ್ ಮೇಲೆ ಇರೋರನ್ನು ಕೂಡ ಒಪ್ಸಿದ್ದೀರಾ, ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್, ಅದ್ರ ರಹಸ್ಯ ಏನು ಸರ್? ಇಲ್ಲ, ನನಗೆ ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ, ತುಂಬ ಸ್ನೇಹಿತರು, ಹೆಂಗೆ ಶಿವಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪೋರ್ ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಅದ್ರ ಕೆಲಸ ಮಾಡಿದ್ದೀವಿ, ಹೊಸಪರೊಡ್ಗೂ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಪರೇಟ್ ಮಾಡ್ತಾರೆ. ನನಗೆ ಧ್ರುವನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು, ಯಾಕೆಂದರೆ ಶಿವಣ್ಣ ಎಷ್ಟು ಚೆಂದ ಮೋಲ್ಡ್ ಮಾಡ್ತೀವಿ, ಅಪ್ಪೋರ್ ಶಿವಣ್ಣ ಅಷ್ಟು ಚೆನ್ನಾಗೆ ಬಂದರು. ಧ್ರುವ ಇಟ್ಸ್ ಲೈಕ್ ನಾಟ್ ಲೈಕ್ ಹೀರೋ, ಅವ್ರೇನು ಹೀರೋ ಬಂದು ನಾನೊಬ್ಬ ಕಲಾವಿದ ಅಂತ ಬರ್ತಿರ್ಲಿಲ್ಲ. ಆಮೇಲೆ ಮಗನೇ ಇಲ್ಲ ಹೋಗ, ನಿಂತಲು ನೀನು ಶೂಟಿಂಗ್ ಇಲ್ಲ ಹೋಗೋ, ಬಸ್ಸಲ್ಲಿ ಕುತ್ಕೊಂಡು ಒಂದು ಇಲ್ಲಾಣ ಇಲ್ಲೇ ಇರ್ತೀನಿ, ನೀನು ನೋಡ್ತಾ ಕುತ್ಕೊತೀನಿ ಅಂತ ಅನ್ನೋರು. ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಗೆಟಪ್ ಮಾಡಿ ರೆಡಿ ಮಾಡಿ ಅಂತ ಡೆಡಿಕೇಶನ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು, ಯಾಕೆಂದರೆ ಬಾಡಿನ ಅಷ್ಟು ಮಾಡ್ಕೊಂಡು 108 kg 110 kg ಬಾಡಿ ಮಾಡಿ ಸಡನ್ನಾಗಿ 80 kg ತಗೋಬಾ ಮಗ ಅಂತಂದರೆ, ಅಣ್ಣ ಒಂದು 20-25 days ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದ ಅಂದ್ಬಿಟ್ರೆ ಬೇರೆ ನನಗೇನು ಇಲ್ಲ ಆಗಲ್ಲಣ ಇದಾಗ ಏನೂ ಹೇಳ್ತಿರ್ಲಿಲ್ಲ. ಲವ್ ಮಗನೇ, ಒಂದು ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಮಗ ಹಿಂದಿನ ಸೀನ್ ತೆಗೆದಿದ್ದೀನಿ, ಮಧ್ಯೆ ಗ್ಯಾಪ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇನ್ನು ಸ್ವಲ್ಪ ಇಳಿಸ, ಇನ್ನೊಂದು 10 kg ಇಳಿಸ್ಬಿಡು ಅಂದರೆ ಅಣ್ಣ ಒಂದು 18 days ಟೈಮ್ ಕೊಡಿ ಅಣ್ಣ. 18 days ಇಳಿಸ್ಕೊಂಬಿಟ್ಟು 18 kg ಅಷ್ಟು ಇಳಿಸ್ಕೊ ಬಂದವ ಅಂದರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ ಅಂದರೆ ಆ ಥರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ. ಸೊ ಏನು ಪ್ರೇಮ್ ಮೇಲೆ ಭರವಸೆ ಏನೋ. ಸೊ ಅಲ್ಲ ಮಗನೇ, ಆಗ್ಬೋದು ಹೋಗ್ತೀನಿ ಸರ್ ನಾನು, ನಾನು ತೀರಾ ಬುದ್ಧಿ ಹೇಳೋಕ್ಕಂತೂ ಹೋಗಲ್ಲ. ಅಲ್ಲ 70s, ಎಸ್ 70s ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ, ನಮ್ಮ ಬೆಂಗಳೂರು ಸಿಟಿ ಅವಾಗೆಲ್ಲ ಲಿಟ್ಲ್ ಬಿಟ್ ಹಳ್ಳಿ ಇದ್ದಂಗೆನೆ. ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲ ಸೊ ಅದೆಲ್ಲ ಯೂಸ್ ಮಾಡಲ್ಲ, ಕೆಲವು ಯೂಸ್ ಮಾಡ್ತೀನಿ, ಕೆಲವೆಲ್ಲ ಮಾಸಿ ಆಗಿರ್ತದೆ. ಸೊ ಕಮರ್ಷಿಯಲ್, ಯಾಕಂದ್ರೆ ರೀಚ್ ಎಲ್ಲರಿಗೂ ಆಗ್ಬೇಕಲ್ಲ ಸರ್, ಎಲ್ಲರ ಕಡೆ ರೀಚ್ ಆಗ್ಬೇಕು. ಆಮೇಲೆ ಬೇರೆ ನಮಗೆ ಹಿಂದಿ ಡಬ್ ಮಾಡಿದ್ರು ಕೆಲವು ಶಾರ್ಟ್ಸ್ಗಳನ್ನ ಏನ್ ಮಾಡ್ತೀವಿ, ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ, ತೆಲುಗುನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ, ಅದು ಡಬ್ ಮಾಡ್ಬೇಕಾದ್ರೆ ಕ್ಲೋಸ್ ಅಲ್ಲಿ ನಿಮ್ಗೆ ಇದಾಗುತ್ತೆ. ಸೊ ಅದೆಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವ್ರವ್ರದೇ ಆದ ಒಂದು ಇದನ್ನ ಮಾಡಿದ್ವಿ. ಯಾಕಂದ್ರೆ ಉದಾಹರಣೆಗೆ ಈಗ ಸಾಂಗ್ ಬರೆಯ ಕೊಟ್ಟೆ ನಾನು, ಚಂದ್ರ ಬೋಸ್ ಸಾಂಗ್ ಬರೀತಾರೆ, ಇದು ಆಸ್ಕರ್ ಅವಾರ್ಡ್ ತಂಡಲ್ಲ ತ್ರಿಬಲರ್ ಅವರು ಬರೀತಿದ್ದಾರೆ, ಎಲ್ಲ ಸಾಂಗ್ ಅವರೇ ಬರ್ಕೊಟ್ಟಿದ್ದಾರೆ. ಕನ್ನಡ ನಾನು ಮತ್ತೆ ಮಂಜು ನಮ್ಮ ಹುಡುಗ ಅವನು ಬರ್ದಿದ್ದಾನೆ, 4 ಸಾಂಗ್ ನಾನು ಬರ್ದೀನಿ, 2 ಸಾಂಗ್ ಅವನು ಬರ್ದಿದ್ದಾನೆ. ಸೊ ಕನ್ನಡದಲ್ಲಿ, ತೆಲುಗಲ್ಲಿ ಬಂದ್ಬಿಟ್ಟು ಚಂದ್ರಬೋಸ್ ಮಾಡಿದ್ದಾರೆ, ತಮಿಳು ಬಂದು ಮದನ್ ಕರ್ಕಿ ವೈಭವತ್ ಅವ್ರ ಮಗ ಮಾಡಿದ್ದಾರೆ, ಅಂಡ್ ಹಿಂದಿ ಬಂದು ರಕಿ ಬಾಲಂ ಅಂತ, ಮಲಯಾಳಂ ಬಂದ್ಬಿಟ್ಟು ಗೋಪಾಲಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬಟ್ ಅವರೆಲ್ಲ ಸಾಂಗ್ಸ್ ಬರ್ಕೊಟ್ರು, ಬರ್ಕೊಟ್ಮೇಲೆ ಹೇಳಿದ್ರು ನನಗೆ, ಪ್ರೇಮ್ ಅವರೇ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ, ಯಾಕಂದ್ರೆ ಕೆಲವು ಶಾರ್ಟ್ಸ್ಗಳಲ್ಲಿ ನೀವೇನಾದ್ರೂ ಇದು ಮಾಡಿದ್ರೆ ಸಾಹಿತ್ಯ ನಾವು ಚೇಂಜ್ ಮಾಡ್ತೀವಿ ಕೆಲವಂತ ಅಂದ್ರೆ. ಆ ಥರ ಪ್ರತಿಯೊಂದು ಚೇಂಜ್ ಆಗ್ತಾರೆ ಸರ್, ಲ್ಯಾಂಗ್ವೇಜು ಮತ್ತೆ ಲಿಪ್ಪು ಇದು ಮೂಮೆಂಟ್ ನಮಗ್ ತಕ್ಕಂತೆ ಸ್ಕ್ರೀನ್ ಪ್ರೆಸೆನ್ಸ್ಗೆ ತಕ್ಕಂತೆ ಮಾಡ್ತಿರ್ತೀವಿ. ಸರ್ ಇಲ್ಲ ಅಂದ್ರೆ ಪ್ರತಿ ಸಾರಿ ಸರ್ ಮದರ್ ಸೆಂಟಿಮೆಂಟ್, ಯಾಕಂದ್ರೆ ತಾಯಿ ದೇವರು. ಓಕೆ, ಇದನ್ನ ಬೇರೆ ತರ ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಎಮೋಷನ್ಸ್ ಧ್ರುವ ಈ ಸಿನಿಮಾದಲ್ಲಿ ಕಾಳಿದಾಸ ಎಮೋಷನ್ಸ್ ನನಗೆ ಪ್ರತಿ ಸಾರಿ. ನಾನು ಅರ್ಜುನ್ ಅವ್ರು ಆವಾಗಲೇ ಹೇಳಿದ್ರು, ನೋಡಿದ್ರೆ ತುಂಬಾ ಫೀಲ್ ಆಗ್ಬಿಡುತ್ತೆ ಓಪನಿಂಗ್ ಸಿನಿಮಾನೇ ಅದನ್ನಂತ. ಅಷ್ಟು ಚೆನ್ನಾಗಿ ನೋಡಿದ್ರೆ ಒಂದು ಸುಮಾರು ಒಂದು 5 ಸರಿ ನಾನು ಅದು ಎಡಿಟ್ ಮಾಡಿ ನೋಡ್ತಾ ಇರ್ತೀನಿ, ಯಾವಾಗಲೂ ಎಡಿಟ್ ಮಾಡ್ತಾನೆ ಇರ್ತೀನಿ, ಹಗಲು ರಾತ್ರಿ ನೋಡಲ್ಲ. ಸೊ ಧ್ರುವ ನೋಡಿದ್ರೆ ನಾನು ಯಾರೇ ಒಬ್ಬ ಪ್ರೇಕ್ಷಕ ಧ್ರುವರನ್ನ ಈ ಸಿನಿಮಾದಲ್ಲಿ ನೋಡಿದ್ರೆ, ಏ ನಾನು ಅವನ ಥರ ಹುಟ್ಟಬೇಕಾಗಿತ್ತು ಗುರು, ಅವನ ಥರ ಬದುಕಬೇಕು ಗುರು, ಅವನ ಥರ ಬಾಳ್ಬೇಕು ಅಂತ ಅನಿಸ್ಬೇಕು. ಅಷ್ಟು ಇನ್ಸ್ಪೈರ್ ಆಗ್ತಾರೆ ಧ್ರುವ ಅಂದ್ರೆ, ಅಷ್ಟು ಎಮೋಷನ್ಸ್ ಇದೆ ಸರ್. ಆ ಪಾತ್ರನೇ ಎಮೋಷನ್ ಆಗಿ ತಗೊಂಡೋಗಿದ್ದೀನಿ ಇದರಲ್ಲಿ ಅನ್ನೋದು. ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್, ಒಂದು ಇದನ್ನು ತಿಳ್ಕೊಳ್ಳಿ. ಮುಚ್ಚೋಗ್ತಾ ಇದೆ, ಎಸ್ ಮುಚ್ಚೋಗ್ತಾ ಇದೆ, ಬಿಕಾಸ್ ಆಫ್ ಸಿನಿಮಾಗಳಿಲ್ಲ. ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ, ಅವಾಗ ವರ್ಷಕ್ಕೆ 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಾ ಇದ್ರು ಸರ್, ಒಪ್ಕೋತೀನಿ. ಹೆಂಗ್ ಮಾಡ್ತಿದ್ರು, ಗ್ರಾಫಿಕ್ಸ್ ಇತ್ತ ಸರ್? ಗ್ರಾಫಿಕ್ಸ್ ಇರಲಿಲ್ಲ. ಓಕೆ, ಇವಾಗಲೂ ಹಂಗೆ ಮಾಡಕ್ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ, ತಗೊಂಬಂದು ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹೋಗ್ಬಿಡ್ತದೆ. ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡ್ಬೇಕಂದ್ರೆ ಕ್ವಾಲಿಟಿ ಮಾಡ್ಬೇಕು ನಾವು, ಕ್ವಾಲಿಟಿ ಮಾಡೋಕೆ ಟೈಮ್ ಹಿಡಿದೇ ಇಡುತ್ತೆ ಮೇಡಮ್. ಒಂದು
ಕ್ವಾಲಿಟಿ ಮಾಡಕ್ಕಂದ್ರೆ ಟೈಮ್ ಬೇಕೇ ಬೇಕು. ಒಂದು ಹಂಗನ್ಬಿಟ್ಟು ನೀವು ಹೋಗಿದ್ರು ಅವ್ರಿಗೆ ಬಾಮಗ ನೀವು ಮೂರು ಪಿಕ್ಚರ್ ಮಾಡೋ ದರ್ಶನವ್ರಿಗೆ ನೀವು ಎರಡು ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವರು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ. ಈಗ ಇವಾಗ ಒಂದು ರಿಲೀಸ್ ಆಗಬೇಕಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್, ಇರೋರು ದರ್ಶನ್ ಅವರು, ಧ್ರುವ ಅವರು, ಯಶ್, ಆಮೇಲೆ ಸುದೀಪ್ ಅವರು, ಆಮೇಲೆ ಅಣ್ಣ ಶಿವಣ್ಣ, ಆ್ಯಂಡ್ ದೆನ್ ಇನ್ನ ಇದ್ದಾರೆ ಗಣೇಶ್ ಅವರು ಇದ್ದಾರೆ, ಸುಮಾರು ಜನ ಇನ್ನ ಇದ್ದಾರೆ. ಸಾರಿ ಹೆಸರಲ್ಲಿ ತಪ್ಪು ತಿಳ್ಕೊಂಡ್ರಪ್ಪ ಯಾರು, ಆಮೇಲೆ ಅವ್ರ ಫ್ಯಾನ್ಗಳು ಬೈದಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗುರುವೈ, ಆಯ್ತಾ ದಯವಿಟ್ಟು. ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು, ಸಾರಿ ಉಪ್ಪಿ ಸಾರು ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ, ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಮೇಡಮ್, ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಇಷ್ಟು ಚಂದ ರಿಲೀಸ್ ಆಗುತ್ತೆ ಅಲ್ವಾ ಹೇಳ್ತಾ ಇದ್ದಾರೆ ಸರ್. ಮೇಡಮ್ ಏನು ಮಾಡಕ್ಕೆ ಮಾಡ್ಬೇಕು ಮೇಡಮ್, ಅದು ಎಲ್ಲರೂ ಮೈಕ್ ಇಟ್ಕೊಂಡು ಹೇಳ್ತಾರೆ, ಬಟ್ ನೋಬಡಿ ಡಸ್ ಇಟ್. ಹೌದು, ಇಟ್ಸ್ ಪ್ರಾಕ್ಟಿಕಲ್, ಬಿ ಪ್ರಾಕ್ಟಿಕಲ್ ಅಷ್ಟೇ. ಮೇಡಮ್ ಎವ್ರಿ ಡೇ ಎವ್ರಿವನ್ ಟೆಲ್ಸ್ ಓಕೆ ಆಯ್ತು ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ, ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ, ವಾಟ್ ನೆಕ್ಸ್ಟ್? ಮೇಡಮ್ ಇಲ್ಲ ಇಲ್ಲ ಮೇಡಮ್, ಕನ್ನಡ ಇಂಡಸ್ಟ್ರಿ 17,70,00,000 ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತಾ ಮೇಡಮ್? ಯಾಕೆ ಇಲ್ಲ ಎಲ್ಲ ಹೇಳ್ತಾರೆ, ಲೈಕ್ ಒಬ್ಬ ರೈತ, ಉದಾಹರಣೆ ಹೇಳ್ಬಿಡ್ತೀನಿ, ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಒಂದು ಜಮೀನಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ಅವನು ಉತ್ತುಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅವ್ನ ಅಲ್ಲಿಗೆ ಹೋಗಲ್ಲ ಮೇಡಮ್, ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಿಟ್ಟು ಕಪ್ಪ ಹಾಕ್ತಾನೆ. ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬ ಇವನು ಮಾಡ್ಲೇಬೇಕು. ಅದನ್ನ ಯಾರೋ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪು. ಚಂದ್ರಬೋಸ್ ಬರೀತಿಯಾರೆ, ಆಮೇಲೆ ಇವ್ರು ಬರೀತಿಯಾರೆ, ಅವ್ರು ಬರೀತಿಯಾರೆ, ಅವ್ರು ಬರೀತಿಯಾರೆ, ಇವ್ರು ಬರೀತಿಯಾರೆ, ಹೇಳಿದ್ನಲ್ಲ ಮೇಡಮ್. ಆಮೇಲೆ ಸಂಜಯ್ ದತ್ ಇದಾರೆ, ಶಿಲ್ಪಾ ಶೆಟ್ಟಿ ಇದಾರೆ, ಇನ್ನೊಬ್ರು ಬರ್ತಾರೆ, ಎಲ್ಲಾ ಸ್ಟಾರ್ಸ್ ಕರ್ಕೊಂಡ್ಬಂದಿದ್ದಾರೆ. ಈ ಪ್ಯಾನ್ ಇಂಡಿಯಾ ಇದರಿಂದ ಡಿಲೇ ಆಗೋದು, ಕನ್ನಡಕ್ಕೆ ಏನ್ ಬಿಸ್ನೆಸ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್? ಪ್ಯಾನ್ ಇಂಡಿಯಾ ಮೇಡಮ್ ಇದು ಬಿಸ್ನೆಸ್ ಸಿನಿಮಾ. ಓಕೆ, ಸೋ ಯು ಓನ್ಲಿ ಥಿಂಕ್ ಅಬೌಟ್ ಅದರ್ ಲ್ಯಾಂಗ್ವೇಜಸ್, ನಾಟ್ ಕನ್ನಡ ಸಿನಿಮಾ. ವಾಟ್ ಬಿಸ್ನೆಸ್ ಆರ್ ಯು ಗಿವಿಂಗ್ ಟು ಕನ್ನಡ ಸಿನಿಮಾ ಇಸ್ ಇಂಪಾರ್ಟೆಂಟ್, ನೋ? ವಾಟ್ ಬಿಸ್ನೆಸ್ ಆರ್ ಯು ಗಿವಿಂಗ್ ಟು ಥಿಯೇಟರ್ಸ್ ಇನ್ ಕನ್ನಡ ಸಿನಿಮಾ ಇಸ್ ಇಂಪಾರ್ಟೆಂಟ್, ರೈಟ್? ಯೆಸ್, ಯಾ, ಜಸ್ಟ್ ಲೈಕ್ ಫಸ್ಟ್ ಕನ್ನಡ ಸಿನಿಮಾ ನಮ್ಮ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ಮೆಂಟ್ ಮಾಡಿದ್ ಮೇಡಮ್. ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ. ದುಡ್ಡು ಹಾಕ್ಬಿಟ್ಟು ಮೇಡಮ್, ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ಬಿಟ್ರೆ ಎಷ್ಟು ಜನ ಇವತ್ತು ಕೇಳಿದಾರೆ ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ರೆ. ಜಸ್ಟ್ ಆಸ್ಕಿಂಗ್ ವಾಟ್ ಇಸ್ ದ ಬಿಸ್ನೆಸ್ ಫಾರ್ ಕನ್ನಡ ಸಿನಿಮಾ ಆಸ್ ಅ ಪ್ರೊಡ್ಯೂಸರ್? ಆಗುತ್ತೆ ನಿಮಗೆ. ಹೌದು, ಬಿಸ್ನೆಸ್ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ನಿಮ್ಮ ಅದರ ಮಗನ ಬಿಸ್ನೆಸ್ ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂತಂದ್ರೆ, ಏನಕ್ಕೆ ಆಗಿದೆ ಅಂತಂದ್ರೆ, ಕೋವಿಡ್ ಅಲ್ಲಿ 2 ವರ್ಷ ಏನಾಯ್ತು, 2 ವರ್ಷದಲ್ಲಿ ಆ ಟೈಮ್ ಅಲ್ಲಿ ಲೂಪ್ ಅಲ್ಲಿ ಇದ್ದಂತ ಸಿನಿಮಾ 22 ನಲ್ಲಿ 23 ನಲ್ಲಿ ರಿಲೀಸ್ ಆಯ್ತು. ಆ ಲೂಪ್ ಅಲ್ಲಿ ಇದ್ದಂತ ಸಿನಿಮಾ. ಸೊ ನಿಮ್ಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು 6 ಮಂತ್ಸ್ ಏನು ಸಿನಿಮಾ, ಒಂದು ನಿಮಿಷ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಫಸ್ಟ್ ಹಾಫ್ ಅಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ, ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್. ಈ ವರ್ಷನೂ ಅಷ್ಟೇನೆ, ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ, ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು ಪ್ರತಿ 2 ವಾರಕ್ಕೂ ಸಿನಿಮಾ ಇದೆ. ಅಲ್ಲ ಅವ್ರವ್ರ ಕೆಪಾಸಿಟಿ ಅದು, ಅವ್ರವ್ರ ಕೆಪಾಸಿಟಿ ಅದು. ಹೌದು, ಅಲ್ಲಲ್ಲ ಅದನ್ನ ಹೇಳ್ತಾ ಇರೋದು, ಅವ್ರವ್ರ ಕೆಪಾಸಿಟಿ ಅದು. ಅಂದ್ಬಿಟ್ಟು ನಾವು ದೂರಕ್ಕೆ 3 ಸಿನಿಮಾ ಮಾಡ್ಬೇಕು ಅಂತ ಹೇಳಕ್ ಆಯ್ತದ? ಅವ್ರ ಕೆಪಾಸಿಟಿ, ಕಂಟೆಂಟ್ ಸಿಗ್ಬೇಕು, ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲಿ ಕೆವಿನ್ ಸ್ಟ್ರಾಂಗ್ ಆಗವ್ರೆ, ಒಂಬಳೆಯವ್ರು ಸ್ಟ್ರಾಂಗ್ ಆಗವ್ರೆ, ರಾಕೇಶ್ ಅವ್ರು ಸ್ಟ್ರಾಂಗ್ ಆಗವ್ರೆ. ಸ್ಟ್ರಾಂಗ್ ಆಗಿ ಯಾವ ಪ್ರೊಡ್ಯೂಸರ್ ಸಿಗ್ತಾರೆ ಅವ್ರು ಯುದ್ಧ ಮಾಡಕ್ ನಿಂತ್ಕೊತಾರೆ, ಫೈಟ್ ಮಾಡ್ತಾರೆ ಅಲ್ವಾ? ಸ್ಟ್ರಾಂಗ್ ಯಾರಿಲ್ಲ ಪಾಪ ಅವ್ರು ಹೊಡೆದಾಡ್ತಾರೆ. ಅವ್ರಿಗೊಂದು ಬಜೆಟ್ ಬೇಕು. ಈಗ ನಾವು ಪಬ್ಲಿಸಿಟಿ ಮಾಡ್ಬೇಕು ಅಂದ್ರೆ ನಮ್ಗೊಂದು ಬಜೆಟ್ ಬೇಕು. ಮೊದ್ಲಾಗಿದ್ರೆ ಇರ್ಲಿಲ್ಲ ಅದು, ಯಾಕಂದ್ರೆ ನನ್ನ ಪೇಪರ್ ಇತ್ತು, ಒಂದು ಟಿವಿ ಇತ್ತು, ಕುತ್ಕೊಳ್ಳುವ ಪೇಪರ್ ಎಲ್ಲ ಬರೋರು ಸ್ನೇಹಿತರುಗಳು ಹೇಳುವ ನಮ್ಮ ಕಷ್ಟ ಸುಖ ಹೇಳ್ಕೊಳುವ ಬರೆಯೋರು, ಚೆನ್ನಾಗಿಲ್ಲ ಚೆನ್ನಾಗಿ ಬರೆಯೋರು, ಇಲ್ಲಾಂದ್ರೆ ಬರೆಯೋರು, ನಡೀತಾ ಇತ್ತು. ಈಗ ಹಂಗಲ್ಲ, ಈಗ ಎಷ್ಟಿದೆ ನೀವೇ, ನಿಮ್ಗೆ ಗೊತ್ತಲ್ಲ ಯಾವ ಯಾವ ದಿಕ್ಕಲ್ಲಿದೆ ಪ್ರಚಾರ ಅನ್ನೋದು ಅಲ್ವಾ? ಸ್ಟಾರ್ ಈಗ ನೋಡಿ, ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು 70-75 ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ? ಸೊ ಆಗಿದೆ. ನಾವು ಲೆಟ್ ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ, ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು. ಓಕೆ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್, ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ. ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇ ಎಲ್ಲರೂ ಒಂಚೂರು ಏ ಒಂದು ಸೆಕೆಂಡ್ ಯೋಚನೆ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು ಯಾಕೆ ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್.
ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅನ್ನೋದಕ್ಕಿಂತ ನಾವುಗಳು ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು. ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಮಾಡಿದ್ರೆ ನೋಡು ನನ್ನ ಮಗ ಕಿತ್ತೋದು ಸಿನಿಮಾ ಮಾಡೋನೆ ಅಂತ ನೀವುಗಳಿಗೆ ಹೇಳ್ತೀರಾ. ಆ್ಯಂಡ್ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರು ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್. ನಮ್ಮದು ಇವಾಗ ನಮ್ದಕ್ಕೆ ಮಾತ್ರ ಮಾಡೋಂಗಿದೆ, ದಟ್ ಇಸ್ ಡಿಫ್ರೆಂಟ್ ಜಾನರ್. ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್. ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ. ಆ್ಯಂಡ್ ಆನೆಸ್ಟ್ಲಿ ಎಸ್, ಜಾಸ್ತಿ ಸಿನಿಮಾಸ್ ಮಾಡಬೇಕು. ನೀವು ಹೇಳಿದ್ರಲ್ಲಿ ಒಂದು ಅರ್ಥ ಇದೆ, ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು.